रत्ना सौदत्ति अडुगे चैनल गे तम्मेल्लरिगू स्वागत। ईग नानु माडी तोरिसुव रेसिपी बूंदी लाडू। आधा केजी बूंदी काळुगळन्नु तेगेदुकोंडिद्देने। इवु ಮಾರ್ಕೆಟ್ನಲ್ಲಿ ಮತ್ತು ಬೇಕರಿಗಳಲ್ಲಿ ಸಿಗುತ್ತವೆ। ಇದಕ್ಕೇನೆ ನಾನು ಅರ್ಧ ಕೆಜಿ ಈ ಬುಂದಿ ಕಾಳೆ ಅರ್ಧ ಕೆಜಿ ಇದ್ದರೆ ಬೆಲ್ಲಾನು ಕೂಡ ನಾನು ಅರ್ಧ ಕೆಜಿ ತಗೊಂಡಿನಿ। ಸಮಾಸಮ ಪ್ರಮಾಣ ತಗೊಂಡಿದ್ದೇನೆ। ಮತ್ತೆ ಇದಕ್ಕೆ ಒಂದು ಬೌಲ್ ಪುಟಾಣಿ ಪುಡಿ, ಒಂದು ಬೌಲ್ ಕೊಬ್ಬರಿ ತುರಿ, ಸ್ವಲ್ಪ ಏಲಕ್ಕಿ ಪೌಡರ್। ವಿಧಾನ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಗ್ಯಾಸ್ ಸ್ಟೌ ಅನ್ನು ಹಚ್ಚಿಕೊಳ್ಳುತ್ತಾ ಇದ್ದೀನಿ। ಈಗ ಈ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಂತ ಬೆಲ್ಲವನ್ನು ಇದರಲ್ಲಿ ಹಾಕಿ ಹಾಕ್ತಾ ಇದೀನಿ। ನಾನು ಇದು ಬೆಲ್ಲ ಮುಳುಗುವಷ್ಟೇ ನೀರನ್ನು ಹಾಕ್ತಾ ಇದೀನಿ। ಈಗ ಬೆಲ್ಲ ಕರಗಿ ಆಣ ಬರುವವರೆಗೂ ಹೀಗೆ ಕೈಯಾಡಿಸುತ್ತಾ ಇರಿ। ನೋಡಿ ಫ್ರೆಂಡ್ಸ್, ಬೆಲ್ಲ ಕರಗಿ ಇದು ಕರೆಕ್ಟ್ ಆಣದ ರೀತಿಯಲ್ಲಿ ಬಂದಿದೆ। ನೀವು ಅದನ್ನ ಟೆಸ್ಟ್ ಮಾಡಬೇಕಂದ್ರೆ ಒಂದು ಬೌಲ್ ಒಳಗೆ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಈ ಬೆಲ್ಲದ ಆಣವನ್ನು ಹೀಗೆ ಹಾಕಿ ಹೀಗೆ ನೋಡಿದರೆ ಇದು ಹೀಗೆ ಉಂಡೆ ಉಂಡೆ ಆಗಬೇಕು। ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಬಂದರೆ ಆಗಿದೆ ಅಂತ ಅರ್ಥ। ಈಗ ನಾನು ಈಗ ಗ್ಯಾಸ್ ಸ್ಟೌ ಅನ್ನು ಆಫ್ ಮಾಡ್ತಾ ಇದ್ದೀನಿ। ಎಲ್ಲ ಬುಂದೆ ಕಾಳುಗಳನ್ನು ಒಂದು ಈ ಬುಟ್ಟಿಯಲ್ಲಿ ಹಾಕಿಕೊಂಡು ಇಟ್ಕೊಂಡಿದ್ದೇನೆ। ಹೀಗೆ ಇದಕ್ಕೇನೆ ಒಣ ಕೊಬ್ಬರಿ, ಪುಟಾಣಿ ಪುಡಿ, ಏಲಕ್ಕಿ ಪೌಡರ್ ಎಲ್ಲವನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ। ಈಗ ಇದಕ್ಕೆ ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದೀನಿ। ನೋಡಿ ಫ್ರೆಂಡ್ಸ್, ಎಲ್ಲ ಬೆಲ್ಲದ ಪಾಕವನ್ನು ಹಾಕಿಕೊಂಡಿದ್ದೇನೆ। ಹಾಕಿ ಹೀಗೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ। ನೀರನ್ನು ತೆಗೆದುಕೊಂಡಿದ್ದೇನೆ, ಸ್ವಲ್ಪ ಹೀಗೆ ಕೈಯನ್ನು ನೀರಿನಲ್ಲಿ ಎದ್ದಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಿಂದ। ಇದನ್ನು ಕೂಡ ನೀವು ಬಿಸಿ ಪಾಕ ಇರುವಾಗಲೇ ಉಂಡೆಯನ್ನು ಹೀಗೆ ಮಾಡಿಕೊಳ್ಳಿ। ಈಗ ಉಂಡೆ ಒಂದು ಉಂಡೆ ರೆಡಿಯಾಗಿದೆ, ಇದನ್ನು ಪ್ಲೇಟಿನಲ್ಲಿ ಇಡ್ತಾ ಇದ್ದೀನಿ। ಮತ್ತೊಂದನ್ನು ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಫ್ರೆಂಡ್ಸ್, ಈಗ ಬುಂದಿ ಲಾಡು ಎಲ್ಲ ರೆಡಿಯಾಗಿವೆ। ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಬಾಯಲ್ಲಿ ತಿನ್ನಾಕತ್ರೂ ಕೂಡ ಬುಂದಿಯ ಕ್ರಿಸ್ಪಿ ಹಾಗೆ ಬಹಳ ಕ್ರಿಸ್ಪಿಯಾಗಿ ಬಂದಿವೆ। ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ। ಮತ್ತು ಹೀಗೆ ನಾಗರ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಪೂಜೆ ಇರುವುದರಿಂದ ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡಿ। ಮತ್ತು ನನ್ನ ನಿಮಗೆ ಒಳ್ಳೊಳ್ಳೆ ರೆಸಿಪಿ ಬೇಕಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಬಿಡುವಂತಹ ಹೊಸ ಹೊಸ ನೋಟಿಫಿಕೇಷನ್ ನಿಮಗೆ ಬಹುಬೇಗ ಬಂದು ತಲುಪುತ್ತದೆ। ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಈ ರೆಸಿಪಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ। ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗುತ್ತೇನೆ। ಟೇಕ್ ಕೇರ್ ಆ್ಯಂಡ್ ಬಾಯ್।